ದೇಹ ಧರಿಸಿಕೊಂಡು ಭೂಲೋಕಕ್ಕೆ ಬರುವುದು ಕಡ್ಡಾಯನ. ದೇಹವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬರಲೇಬೇಕು. ಕಾರಣ, ಹಿಂದಿನ ಜನ್ಮದಲ್ಲಿ ನಮಗೆ ಸ್ವರ್ಗ ಸಿಕ್ಕಿಲ್ಲ, ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ ಈ ಜನ್ಮದಲ್ಲಿ ಈ ಕಾಯವನ್ನು ಧರಿಸಿಕೊಂಡು, ಅಂದರೆ ಈ ಶರೀರವನ್ನು ನಾವು ಧರಿಸಿಕೊಂಡು ಈ ಭೂಲೋಕಕ್ಕೆ ತಾಯಿ ಗರ್ಭದಿಂದ ನಾವು ಬರಲೇಬೇಕು. ಯಾಕೆ ಅಂತಂದರೆ ಹಿಂದೆ ನಮಗೆ ಮುಕ್ತಿ ಸಿಗಲೇ ಇಲ್ಲ, ನಾವು ಒಳ್ಳೆಯದೇ ಮಾಡಿಲ್ಲ. ಹೀಗಾಗಿ ಹಿಂದಿನ ಜನ್ಮದಲ್ಲಿದ್ದಂತಹ ಆ ಆತ್ಮ ಮತ್ತೊಂದು ಶರೀರಕ್ಕೆ ಸೇರಿಕೊಂಡು ಈ ತೋರುವ ಈ ಶರೀರವಾಗಿ ಇವತ್ತು ಬಂದಿದೆ, ನಮಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಶರೀರವನ್ನು ಧರಿಸಿಕೊಂಡು ಮತ್ತೊಂದು ಸಲ ಆತ್ಮ ಈ ಜನ್ಮದಲ್ಲಿ ಈ ಭೂಲೋಕಕ್ಕೆ ಬರ್ತಾ ಇದೆ, ಬಂದಿದೆ ಅಂತಂದರೆ ನಮಗೆ ತೋರ್ತಾ ಇದೆಯಲ್ಲ, ಈ ಭೌತಿಕ ಶರೀರ ನಮಗೆ ಕಾಣಿಸ್ತಾ ಇದೆಯಲ್ಲ. ಈ ಭೌತಿಕ ಶರೀರ ನಮಗೆ ಕಾಣಿಸ್ತಾ ಇದೆ ಅಂತಂತಂದರೆ ಹಿಂದಿನ ಜನ್ಮದ ಆತ್ಮ ಈ ಜನ್ಮದಲ್ಲೂ ಬಂದು ಈ ಶರೀರವನ್ನು ಧರಿಸಿಕೊಂಡು ನಮಗೆ ತೋರ್ತಾ ಇದೆ ಅಂತ ಆಯಿತು. ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ, ಮರೆವು ಮಾಯೆಯಿಂದ ದೇವರನ್ನು ಮರೆತೆ. ದೇವರನ್ನು ಮರೆಯೋದಕ್ಕೆ ಕಾರಣ ಮಾಯೆ. ಆ ಮಾಯೆ ಮತ್ತು ಮರವು ಅಂತಕ್ಕಂಥದ್ದು ಏನು ಮಾಡಿತು ಅಂತಂದರೆ, ಈ ಕುರುಹಿನ ಕಾಯವನ್ನು ಧರಿಸಿಕೊಂಡು ಬರುವ ಹಾಗೆ ಮಾಡಿತು. ಅದು ಹೋಗಲಿ, ಅದು ಏನಗೆ ಕುಂದಲ್ಲ, ಇರಲಿ, ಅದು ಇರಲಿ, ನೋಡು ದೇವ, ನಿನ್ನ ಲೀಲೆಯಿಂದ ಹಿಂದೆ 6 ಜನ್ಮದಲ್ಲಿ ಬಂದೆ, ಅದು ನಿಮ್ಮ ಕೃಪೆಯಿಂದ ಜಂಗಮ ಭಕ್ತಿಯಿಂದ ಕಳೆದೆ ನೋಡಯ್ಯ. ನಾನು ಒಳ್ಳೆಯದೇ ಮಾಡಿದೆ, ಒಳ್ಳೆ ಜಂಗಮ ಭಕ್ತಿಯಿಂದಲೇ ನಾನು 6 ಜನ್ಮವನ್ನು ಹಿಂದೆ ಕಳೆದೆ ಪರಮಾತ್ಮ ಶಿವ. ಕಾಯವಿಲ್ಲದ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ, ಕಾಯವಿಲ್ಲದ ಆ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ. ಏನು ಮಾಡ್ತೀಯ, ಆ ಶರೀರಕ್ಕೆ ಮೊದಲು ಪ್ರಾಣ ಇರೋಲ್ಲ, ಆ ಒಂದು ಆತ್ಮ ತರ್ತೀಯ, ಆ ಶರೀರಕ್ಕೆ ಇಡ್ತೀಯ, ಆ ಶರೀರ ಆಕ್ಟಿವೇಷನ್ ಆಗುತ್ತೆ, ಅದು ಪ್ರಾಣ ತಗೊಳುತ್ತೆ, ಅದು ಒಂದು ಚೈತನ್ಯ ತಗೊಳುತ್ತೆ. ಏನಪ್ಪ ನಿನ್ನ ಮಾಯ, ನಿನ್ನ ಮಾಟ. ಆ ಜನ್ಮದಲ್ಲಿ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂದರೆ ಅಲ್ಲಿಂದ ಹಿಂದಿನ ಜನ್ಮದಿಂದ ಆತ್ಮ ತಗೊತೀಯ, ಇಲ್ಲಿ ತರ್ತೀಯ, ಇಲ್ಲಿ ಜಡ ದೇಹವಾಗಿರ್ತಕ್ಕಂಥ ಜಡ ಪಿಂಡವಾಗಿರ್ತಕ್ಕಂಥ ಆ ಪಿಂಡದಲ್ಲಿ ಆತ್ಮವನ್ನು ಸೇರಿಸ್ತೀಯ, ಅದು ಚೈತನ್ಯ ಆಗ್ತದೆ. ಏನಪ್ಪ ನಿನ್ನ ಮಾಟ, ಇದನ್ನು ಒಲ್ಲೆ ಅಂತ ಹೇಳಲು ಸಾಧ್ಯವೇ ಹೇಳ ಕುಡಲ ಸಂಗಮ ದೇವ? ಎಲ್ಲ ನಿನ್ನ ಮಾಟ, ನಿನ್ನ ಲೀಲೆ ಮಾಯೆಯ ಮರವಿನಿಂದ. ಕುರುಹಿನ ಕಾಯವ ಧರಿಸಿಕೊಂಡು ಬಂದಡೆ ಅದು ಎನಗೆ ಕುಂದಲ್ಲ, ನೋಡು ದೇವ, ನಿಮ್ಮ ಲೀಲೆಯಿಂದ ಹಿಂದಾರು ಜನ್ಮದಲ್ಲಿ ಬಂದೆ, ಅದು ನಿಮ್ಮ ಜಂಗಮ ಭಕ್ತಿಯಿಂದ ಕಳೆದೆ ನೋಡಯ್ಯ. ಕಾಯವಿಲ್ಲದ ಈ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ, ಒಲ್ಲೆ ಎಂದು ಹೇಳಲು ಸಾಧ್ಯವೇ ಕೂಡಲ ಸಂಗಮ ದೇವ? ಎಲ್ಲ ನಿನ್ನ ಮಾಟ, ಎಲ್ಲ ನಿನ್ನ ಲೀಲೆ, ಎಲ್ಲ ನಿನ್ನ ಮಹಿಮೆ ಅಂತ ಹೇಳ್ತಾರೆ ಬಸವಣ್ಣನವರು. ಆದ್ದರಿಂದ ಹಿಂದಿನ ಜನ್ಮದಲ್ಲಿ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ ಈ ಜನ್ಮದಲ್ಲಿ ಕಡ್ಡಾಯವಾಗಿ ದೇಹಧಾರಿಯಾಗಿ ಈ ತೋರುವ ಶರೀರವನ್ನು ಧರಿಸಿಕೊಂಡು ಆತ್ಮ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತದೆ.